ಮೋದಿ ಅವರ ನರೇಂದ್ರ ಮೋದಿ ದೇಶದ ಪ್ರಗತಿಯಲ್ಲಿ ಅವರಿಂದ ಮಾತ್ರ ಸತ್ಯ ಅಂತ. ರಾಹುಲ್ ಗಾಂಧಿ ಅಂತ ಪ್ರಬುದ್ಧ ನಾಯಕ ಇದಾರೆ, ಅವರಾದ್ರೆ ಇನ್ನೂ ಒಳ್ಳೇದು. ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದನೆ ಜಾಸ್ತಿ ಆಗುತ್ತೆ ಅನ್ನೋ ಅಭಿಪ್ರಾಯ. ಅವ್ರ ಮುಂದೆ ಪ್ರಶ್ನೆಗಳು, ಅವ್ರ ಕೇಳುವಂತ ಪ್ರಶ್ನೆಗಳು, ರಾಹುಲ್ ಗಾಂಧಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ಲಿ. ಅವ್ರ ಕೇಳುವಂತ ಒಂದೊಂದು ಪ್ರಶ್ನೆಗೂ ನಿಮ್ಮ ಹತ್ರ ಉತ್ತರ ಇಲ್ಲ, ಮತ್ತಿನ್ಯಾವ ಎನ್ಡಿಎ ನಿಮ್ದು? ನರೇಂದ್ರ ಮೋದಿ ಅವರು ಸರ್ವಾಧಿಕಾರತ್ವ ಬಂದೇ ಬರುತ್ತೆ. ಭ್ರಮೆ ಅವ್ರದ್ದು ಅವೆಲ್ಲ ಸುಳ್ಳು. ಅವ್ರು ಭ್ರಮಾಲೋಕದಲ್ಲಿದ್ದಾರೆ. ಈ ಸಾರಿ ನಮ್ಮ ಮೈತ್ರಿಕೂಟ 100% ಈ ಸಲ ಅಧಿಕಾರಕ್ಕೆ. ನರೇಂದ್ರ ಮೋದಿ ಅವರು ಸುಳ್ಳಿನ ಪ್ರಧಾನಮಂತ್ರಿ. 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, 15 ಪೈಸೆ ಕೊಡ್ಲಿಲ್ಲ. ಪಕ್ಷನ ತಗೊಳೋದೇ ಇಲ್ಲ, ಬಿಜೆಪಿ ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ, ಬರೇ ಮೋದಿ ಅಂತ ಹೇಳ್ತಾರೆ. ಈ ತರ ಒಂದು ಡಿಕ್ಟೇಟರ್ಶಿಪ್ ಇರುವಂತ ಲೀಡರ್ ನಮ್ ಬೇಕಾಗಿಲ್ಲ. ಮೋದಿ ಅವರು ಒಬ್ಬ ದುರಹಂಕಾರಿ, ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ, ದೇವರ ಹೆಸರನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಬೂದಿ ಮುಚ್ಚಿದ ಕೆಂಡ ರೀತಿ ಇದೆ. ಖಂಡಿತ ಇದು ಬ್ಲಾಸ್ಟ್ ಆಗುತ್ತೆ. ಮೈತ್ರಿಕೂಟ ಖಂಡಿತ ಜೈಬೇರಿ ಬರ್ಸ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಒಂದ್ ಕಡೆ NDA ಒಕ್ಕೂಟ 400ಕ್ಕೂ ಅಧಿಕ ಸೀಟ್ಗಳನ್ನ ಪಡೆದು ಮತ್ತೆ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಇದೆ. ಇನ್ನೊಂದ್ ಕಡೆ ಇಂಡಿಯಾ ಒಕ್ಕೂಟ ಕೂಡ ಸಾಕಷ್ಟು ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಇದೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲೋದಕ್ಕೆ. ಹಾಗಾದ್ರೆ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ, ಯಾರು ನೆಕ್ಸ್ಟ್ ಪ್ರಧಾನಿ ಆಗ್ಬೇಕು? ಈ 10 ವರ್ಷಗಳಲ್ಲಿ ಏನು ಮೋದಿ ಅವರು ಪ್ರಧಾನಿ ಆಗಿದ್ರು, ಈ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಕೆಲಸಗಳಿಗೆ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ? ನಿಜಕ್ಕೂ 10 ವರ್ಷಗಳ ಕಾಲ ಮೋದಿ ಅವರು ಕೆಲಸ ಮಾಡಿದಾರ, ಅಥವಾ ಬೆಂಗಳೂರಿನ ಜನರು ಬದಲಾವಣೆಯನ್ನ ಬಯಸ್ತಾ ಇದ್ದಾರ? ಯಾಕಂದ್ರೆ ಈಗ ರಾಹುಲ್ ಗಾಂಧಿ ಅವರಿಗೆ ಒಂದ್ ಚಾನ್ಸ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರ. ಏನ್ ಹೇಳ್ತಾರೆ ಬೆಂಗಳೂರಿನ ಜನರು ಅಂತ ಮಾತಾಡ್ಸ್ತಾ ಹೋಗೋಣ. ಸದ್ಯ ನಾನು ಮಲ್ಲೇಶ್ವರಂ ಅಲ್ಲಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಪ್ರಧಾನಿ ಅಂದ್ರೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ಜನರನ್ನೇ ಕೇಳೋಣ, ಬನ್ನಿ. ಸರ್, ತಮ್ಮ ಹೆಸರು? ವಸಂತ ಕುಮಾರ್ ಅಂತ. ಓಕೆ, ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು ಸರ್? ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ, ನರೇಂದ್ರ ಮೋದಿ ಅವ್ರು ಆಗ್ಬೇಕಾ? ಮೋದಿ ಅವ್ರು ಆಗ್ಬೇಕು. ಬೆಂಗಳೂರಿಗೆ ಇರ್ಲಿಕ್ಕೆ ಇವ್ರು ಆಗ್ಬೇಕು, ಸಿದ್ದರಾಮಯ್ಯ. ಓಕೆ, ಯಾಕೆ ಮೋದಿ ಅವ್ರು ಆಗ್ಬೇಕು ದೇಶಕ್ಕೆ? ಇಂಪ್ರೂವ್ಮೆಂಟ್ ಮತ್ತೆ ಹಿಂದುತ್ವ ಎಲ್ಲ ಇದೆಯಲ್ಲ, ಅವ್ರು ಇದ್ರೆ ದೇಶ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಿಂದ ಮೋದಿಗೆ ಟೈಟ್ ಮಾಡಿ ಮೋದಿನೇ ಕೆಲಸದು. ಇನ್ನು 5 ಸತಿ ಬೇಕಾದ್ರೆ ಮೋದಿನೇ ಕೆಲಸದು. ದೇಶಕ್ಕೆ ಕಾಂಗ್ರೆಸ್ ಯಾಕೆ ಬೇಡ, ರಾಹುಲ್ ಗಾಂಧಿ ಯಾಕೆ ಬೇಡ? ಈಗ ನೋಡಿ, ಮುಸ್ಲಿಮ್ಸ್ ನಮ್ಮ ಹಿಂದೂಗಳನ್ನೆಲ್ಲ ಮನೆಯೆಲ್ಲ ಕೊಲೆ ಮಾಡಿ ಇಟ್ಟಿರೋದು, ಇದರಲ್ಲ ಅದ್ರ ಬಗ್ಗೆ ಯಾವುದೇ ಇದೇ ಮೆಸೇಜ್ ಇಲ್ಲ, ಏನು ಇದು ಮಾಡಲಿಲ್ಲ. ನಮ್ಮ ಹಿಂದೂಗಳನ್ನ ಹಿಂಸೆ ಮಾಡ್ತಾ ಇದ್ದಾರೆ, ಅದರಿಂದ ಏನು ಮಾಡ್ತೀರಾ? ಅದಕ್ಕೆ ಕಾಂಗ್ರೆಸ್ ಮೇಲೆ ಅದು ಇನ್ನು ನೆಕ್ಸ್ಟ್ ಪಾಕಿಸ್ತಾನ ಆಗೋಯ್ತದೆ. ಓಕೆ, ಈಗ ಮೋದಿ ಅವರು 2 ಟರ್ಮ್ ಅಂದ್ರೆ 10 ವರ್ಷಗಳ ಕಾಲ ದೇಶದಲ್ಲಿ ಆಡಳಿತವನ್ನ ನಡೆಸಿದ್ರು. ಹೇಗ್ ನಡೆಸಿದ್ರು? ಆಡಳಿತ ಚೆನ್ನಾಗಿದೆ, ಇದಕ್ಕೆ ಇನ್ನು 10 ವರ್ಷ ಅವರ ಇರ್ಬೇಕು. ತೃಪ್ತಿ ತಂದಿದ್ಯಾ 10 ವರ್ಷಗಳ ಆಡಳಿತ? ತೃಪ್ತಿ ಇದೆ. ಬದಲಾವಣೆ ಬೇಡ ಹಾಗಾದ್ರೆ? ಮೋದಿ ಅವರೇ ಇರ್ಬೇಕು. ಓಕೆ, ಈಗ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಬಿಜೆಪಿಯಲ್ಲಿ ಮತ್ತೆ ಬೇರೆ ಯಾರಿದ್ದಾರೆ? ಇನ್ ಕೇಸ್ ಮೋದಿ ಅವರು ತಾನ್ ಪ್ರಧಾನಿ ಆಗಲ್ಲ ಅಂದ್ರೆ ನೆಕ್ಸ್ಟ್ ಯಾರಿಗೆ ಕೊಡಬಹುದು? ಯಾಕೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಕೊಡ್ಬೇಕು? ಅವರು ಅಲ್ಲಿ ಆಡಳಿತ ನೋಡ್ತಾ ಇದಾರೆ, ರಾಜ್ಯಗಳು, ಅದಕ್ಕೆ ಜನಗಳು ಅವ್ರನ್ನ ಬಯಸ್ತಾರೆ. ಓಕೆ ಓಕೆ. ಸರ್, ತಮ್ಮ ಹೆಸರು? ಗಿರೀಶ್. ಲೋಕಸಭಾ ಚುನಾವಣೆ ನಡೀತಾ ಇದೆ, ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವರ? ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರೇ ಆಗ್ಬೇಕು? ನರೇಂದ್ರ ಮೋದಿ ದೇಶದ ಪ್ರಗತಿಯಲ್ಲಿ ಅವರಿಂದ ಮಾತ್ರ ಸತ್ಯ ಅಂತ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ, ಒಂದ್ ಚಾನ್ಸ್ ಕೊಡ್ಬೋದಲ್ವಾ ಅವ್ರಿಗೂ? ಅವರಿಗೆ ನರೇಂದ್ರ ಮೋದಿ ಅವರು ಆಡಳಿತ ನೋಡಿದ್ರೆ ಅತ್ಯುತ್ತಮವಾಗಿದೆ ಮೇಡಮ್. ನಾನು ನೋಡಿದ ಪ್ರಕಾರ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ. 10 ವರ್ಷಗಳ ಕಾಲ ಮೋದಿ ಅವರಿದ್ರು, ಈ ಸಂದರ್ಭದಲ್ಲಿ ಕೆಲಸಗಳನ್ನ ಮಾಡಿದಾರ? ಹೇಗೆ ದೇಶ ತುಂಬಾ ಪ್ರಗತಿಯಲ್ಲಿದೆ ಮೇಡಮ್, ಉನ್ನತ ಪ್ರಗತಿಯಲ್ಲಿ ಪ್ರಗತಿಯಲ್ಲಿದೆ ದೇಶ. ಇನ್ ಕೇಸ್ ಕಾಂಗ್ರೆಸ್ ಬಂದ್ರೆ ಏನಾಗ್ಬೋದು? ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದನೆ ಜಾಸ್ತಿ ಆಗುತ್ತೆ ಅನ್ನೋ ಅಭಿಪ್ರಾಯ ಮೇಡಮ್. ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತಾ? ವಿದ್ಯಾವಂತರು ಹೆಚ್ಚಿರೋದ್ರಿಂದ ಬಿಜೆಪಿನೇ ಬರುತ್ತೆ ಅನ್ನೋ ನಂಬಿಕೆ ಜಾಸ್ತಿ ಇದೆ. ಮತ್ತೆ ಮೋದಿ ಅವ್ರು ಹೇಳ್ತಾರೆ 400ಕ್ಕೂ ಅಧಿಕ ಸೀಟ್ಗಳು ಬರುತ್ತೆ ಅಂತ, ಬರುತ್ತೆ ಅನ್ಸುತ್ತಾ? ಅಷ್ಟು ಬರುತ್ತೆ ಮೇಡಮ್, ಬರುತ್ತೆ. ನರೇಂದ್ರ ಮೋದಿ ಅವರು ಸರ್ವಾಧಿಕಾರತ್ವ ಬಂದೇ ಬರುತ್ತೆ. ಹಾಗಾದ್ರೆ ಮೋದಿ ಅವರೇ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿ ಆಗ್ಬೇಕು? ಆಗ್ಬೇಕು ಮೇಡಮ್, ಖಂಡಿತವಾಗಿ. ಬಿಜೆಪಿಯಲ್ಲಿ ಬೇರೆ ಯಾರಾದ್ರೂ ಆಗ್ಬೇಕಾ ಮೋದಿ ಅವ್ರನ್ನ ಹೊರತುಪಡಿಸಿ? ಇನ್ನು ಸಾಕಷ್ಟು ಜನರಿದ್ದಾರೆ, ಅಮಿತ್ ಶಾ ಅವರಿದ್ದಾರೆ, ಯೋಗಿ ಆದಿತ್ಯನಾಥ್ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ರೆ ಯೋಗಿ ಆದಿತ್ಯನಾಥ್ ಆದ್ರೆ ಒಳ್ಳೇದು ತುಂಬಾ. ಯಾಕೆ ಯೋಗಿ ಆದಿತ್ಯನಾಥ್ ಅವರು ಆಗ್ಬೇಕು ಅಂತ? ಅಂದ್ರೆ ಅವರು ಜನಗಳಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ,
ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅವರು ಬಂದಾಗಿಂದ ಕೋಮುವಾದ, ಭಯೋತ್ಪಾದನೆ, ಭ್ರಷ್ಟಾಚಾರ ಅನ್ನೋದು ಕಡಿಮೆ ಆಗಿದೆ. ಈಗ ಸ್ಟೇಟ್ ಅಲ್ಲಿ 28 ಲೋಕಸಭಾ ಕ್ಷೇತ್ರ, ಯಾರ್ಯಾರು ಎಷ್ಟೆಷ್ಟು ಗೆಲ್ಲಬಹುದು ಅನ್ಸುತ್ತೆ? ಅದ್ರ ಬಗ್ಗೆ ಇದಿಲ್ಲ ಮೇಡಮ್, ಬಿಜೆಪಿ ಬರುತ್ತೆ. ಹೆಚ್ಚು ಸೀಟ್ ಬಿಜೆಪಿ ಬರುತ್ತೆ ಅಂತಾನಾ? ಖಂಡಿತವಾಗಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್, ತಮ್ಮ ಹೆಸರು? ದೀಪಿಕಾ ಅಂತ. ಓಕೆ, ಯಾರು ನೆಕ್ಸ್ಟ್ ಪ್ರಧಾನಿ ಆಗ್ಬೇಕು? ಆಬ್ವಿಯಸ್ಲಿ ಮೋದಿ. ಯಾಕೆ ಮೋದಿ ಅವರೇ ಆಗ್ಬೇಕು? ನೋಡ್ತಾ ಇಲ್ವಾ ನೀವು ಮೋದಿ ಏನೇನ್ ಮಾಡ್ತಿದ್ದಾರೆ ದೇಶಕ್ಕೋಸ್ಕರ? ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಹಗಲು ರಾತ್ರಿ 24 hours ಡ್ಯೂಟಿ ಮಾಡ್ತಾರೆ ಅವರು ನಮ್ಮ ದೇಶಕ್ಕೋಸ್ಕರ. ಅದಕ್ಕಾಗಿ ಮೋದಿಗೆ ನಾವು, ಮೋದಿ ನೇತೃತ್ವದಲ್ಲಿ ದೇಶ ಅಭಿವೃದ್ಧಿ ಆಗ್ತಾ ಇದೆಯಾ? ಆಗ್ತಾ ಇದೆ, 100% ಆಗ್ತಾ ಇದೆ. ಮೋದಿ ಅವ್ರು ಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಕಾಂಗ್ರೆಸ್ ಯಾಕೆ ಬೇಡ, ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ಮೋದಿ ಅವರೇ ಬರ್ಬೇಕು ಅಂತ ಮಾಡಕ್ಕಾಗಲ್ಲ. ನೀವೇ ನಿಮಗೆ ಗೊತ್ತಾಗುತ್ತಲ್ಲ ಯಾಕೆ ಬೇಕು ಬೇಡ ಅಂತ, ನಿಮ್ಗೆ ಗೊತ್ತಾಗುತ್ತಲ್ಲ. ಮೂರನೇ ಬಾರಿ ಹಾಗಾದ್ರೆ ಮೋದಿ ಅವರೇ ಪ್ರಧಾನಿ ಆಗ್ತಾರಾ? ಹೌದು, 100% ಆಗ್ತಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಲಕ್ಷ್ಮೀ ನಾರಾಯಣ್ ಅಂತ. ಓಕೆ, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ಇಂಡಿಯಾ ಮೈತ್ರಿಕೂಟದ ಯಾರಾದರೂ ಪರವಾಗಿಲ್ಲ, ಅದರಲ್ಲೂ ನಮಗೆ ರಾಹುಲ್ ಗಾಂಧಿ ಅಂತ ಪ್ರಬುದ್ಧ ನಾಯಕ ಇದ್ದಾರೆ, ಅವರಾದ್ರೆ ಇನ್ನೂ ಒಳ್ಳೇದು, ಉತ್ತಮ. ಎನ್ಡಿಎದವ್ರು ಹೇಳ್ತಾರೆ ಸೂಕ್ತ ಅಭ್ಯರ್ಥಿನೇ ಇಲ್ಲ ಇನ್ನೂ ಕೂಡ ಯಾರು ಅಂತ, ಇಂಡಿಯಾ ಒಕ್ಕೂಟದವರು ಘೋಷಣೆ ಮಾಡಿಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಹಂಗೆ ಹೇಳೋರಿಗೆ. ಅವ್ರ ಮುಂದೆ ಪ್ರಶ್ನೆಗಳು, ಅವ್ರಿಗೆ ಕೇಳುವಂಥ ಪ್ರಶ್ನೆಗಳು, ರಾಹುಲ್ ಗಾಂಧಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಲಿ ಎನ್ಡಿಎ ಅವರು, ಅದಕ್ಕೆ ಪಕ್ಕ ಉತ್ತರನ ಕೊಟ್ಬಿಟ್ರೆ ನಾನು ಒಪ್ಕೊಂತೀವಿ. ಅವ್ರು ಕೇಳುವಂತ ಒಂದೊಂದು ಪ್ರಶ್ನೆಗೂ ನಿಮ್ಮ ಹತ್ರ ಉತ್ತರ ಇಲ್ಲ, ಮತ್ತೆ ಇನ್ಯಾವ ಎನ್ಡಿಎ ನಿಮ್ದು? ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಸೂಕ್ತ ಅಂತ ಹೇಳ್ತಿದ್ದೀರಾ? ಖಂಡಿತ, 100% ಈಸ್ ಎ ಫಿಟ್ ಫಾರ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. 10 ವರ್ಷಗಳ ಕಾಲ ಮೋದಿ ಅವರು ಆಡಳಿತವನ್ನ ನಡೆಸಿದ್ರು, ಹೇಗಿತ್ತು ಅವರ ಆಡಳಿತ ಸರ್? ಅದೇ ಅವ್ರದ್ದೊಂದು ಹಿಟ್ಲರ್ ರೀತಿಯ ಆದ ಆಡಳಿತ, ಬರೇ ಮೋದಿ, ಅವನ ಪಕ್ಷನ ಅವರು ಸೈಡ್ ಮೂಲೆ ಗುಂಪು ಮಾಡಿ ಬರೇ ಮೋದಿ ಅಂತ ಹೇಳ್ತಾರೆ, ಪಕ್ಷನ ತಗೊಳೋದೇ ಇಲ್ಲ, BJP ಅಂತ ಅವ್ರ ಬಾಯಲ್ಲಿ ಬರೋದೇ ಇಲ್ಲ, ಬರೇ ಮೋದಿ ಅಂತ ಹೇಳ್ತಾರೆ. ಈ ತರ ಒಂದು ಡಿಕ್ಟೇಟರ್ಶಿಪ್ ಇರುವಂತ ಅಭ್ಯರ್ಥಿ ಲೀಡರ್ ನಮ್ಗೆ ಬೇಕಾಗಿಲ್ಲ. ಮೋದಿ ಹೇಳ್ತಾರೆ NDA 400 ಅಧಿಕ ಸೀಟ್ಗಳನ್ನ ಗಳಿಸುತ್ತೆ ಅಂತ. ಭ್ರಮೆ ಅವ್ರದ್ದು, ಅವೆಲ್ಲ ಸುಳ್ಳು, ಅವ್ರು ಭ್ರಮಾ ಲೋಕದಲ್ಲಿದ್ದಾರೆ, ಅವೆಲ್ಲ ಸುಳ್ಳು. ಈ ಸಾರಿ ನಮ್ಮ ಮೈತ್ರಿಕೂಟ 100% ಈ ಸಲ ಅಧಿಕಾರಕ್ಕೆ ಬರುತ್ತೆ. ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಸೀಟ್ ಬರಬಹುದು ಹಾಗಾದ್ರೆ? ನಮ್ದು 200-300 ಹತ್ರ ಬರುತ್ತೆ. ಎಲ್ಲ ಕಡೆ ಪೈಪೋಟಿ ಇರುತ್ತೆ ಅನ್ಸುತ್ತಾ, ಹೇಗೆ ಸರ್? ಖಂಡಿತ ಪೈಪೋಟಿ ಇರುತ್ತೆ, 100% ಈ ಬಾರಿ ಪೈಪೋಟಿ. ಯಾಕಂದ್ರೆ ಇವರ 10 ವರ್ಷಗಳ ದಬ್ಬಾಳಿಕೆ, ಬೆಲೆ ಏರಿಕೆ, ನಿರಂತರ ಬಡವರ ಶೋಷಣೆ ಇವೆಲ್ಲ ಇದೆಯಲ್ಲ, ಇದು ನಮ್ಮ ಅಭ್ಯರ್ಥಿನ ಕೈ ಹಿಡಿಯುತ್ತೆ. ದೇಶದ ಜನ ಹಾಗಾದ್ರೆ ಬದಲಾವಣೆಯನ್ನ ಬಯಸಿದಾರ? ಖಂಡಿತ ಅಮ್ಮ, ಇದನ್ನು ಇದೆಲ್ಲ ಬೂದಿ ಮುಚ್ಚಿದ ಕೆಂಡ ರೀತಿ ಇದೆ, ಖಂಡಿತ ಇದು ಬ್ಲಾಸ್ಟ್ ಆಗುತ್ತೆ. ನಮ್ಮ ಮೈತ್ರಿಕೂಟ ಖಂಡಿತ ಜೈಬೇರಿ ಬರ್ಸ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಭೀಮಾಶಂಕರ್ ಅಂತ. ಈಗ ಮುಂದಿನ ಪ್ರಧಾನಿ ಯಾರಾಗ್ಬೇಕು, ರಾಹುಲ್ ಗಾಂಧಿ ಅವರು ಆಗ್ಬೇಕಾ, ನರೇಂದ್ರ ಮೋದಿ ಅವರು ಆಗ್ಬೇಕಾ ಸರ್? ಮುಂದಿನ ಪ್ರಧಾನಿ ಯುವ ನೇತಾರ ರಾಹುಲ್ ಗಾಂಧಿ ಆಗ್ಬೇಕಂತ ನನ್ನ ಬಯಕೆ. ರಾಹುಲ್ ಗಾಂಧಿ ಅವರು ಯಾಕೆ ಆಗ್ಬೇಕು? ಯಾಕಂದ್ರೆ ಅವರು ಸಾಕಾಗಷ್ಟು ಜನಗಳಿಗೆ, ಅವರು ಏನು ಪಾದಯಾತ್ರೆ ಮೂಲಕ ಕಾಶ್ಮೀರದಿಂದ ಕನ್ಯಾಕುಮಾರಿ ಎಲ್ಲ ರಾಷ್ಟ್ರಾದ್ಯಂತ ಸರ್ವೆ ಮಾಡಿದ್ದಾರೆ, ಜನಗಳ ಕಷ್ಟ ಅರ್ತಿದ್ದಾರೆ. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇತಿಹಾಸವನ್ನು ತಿಳಿದಿದ್ದಾರೆ, ಜನಗಳ ತೊಂದರೆಯನ್ನು ಅವರಿಗೆ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅವರ ಹತ್ರ ಭಾವನೆ ಇದೆ. ನರೇಂದ್ರ ಮೋದಿ ಅವರು ಯಾಕೆ ಬೇಡ ಸರ್? ನರೇಂದ್ರ ಮೋದಿ ಅವರು ಸುಳ್ಳಿನ ಪ್ರಧಾನಮಂತ್ರಿ, ಯಾವುದು ಭರವಸೆ ಅವರು ಕೊಟ್ಟದ್ದು ಇನ್ನೂವರೆಗೂ ಈಡೇರಿಸಿಲ್ಲ. 15 lakh ಕೊಡ್ತೀವಿ ಅಂತ ಹೇಳಿದ್ರು, 15 paisa ಕೊಡಲಿಲ್ಲ. ಎಷ್ಟಿಷ್ಟು 2 crore ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರು ಯುವಕರಿಗೆ, ಇವತ್ತು ಯುವಕರಿಗೆಲ್ಲ ಹಾಳು ಮಾಡಿದ್ದು ನರೇಂದ್ರ ಮೋದಿನೇ, ದೇಶದ ಪ್ರಗತಿನೇ ಹಾಳು ಮಾಡಿ ಇವತ್ತು ಡಿಕ್ಟೇಟರ್ಶಿಪ್ ಮಾಡಿ ಒಂದು ಯಾವುದೋ ರಾಮ ಜನ್ಮಭೂಮಿ ಹಿಡ್ಕೊಂಡು ಬಂದರು, ಇನ್ನೊಂದು ರಾಮ ರಥ ಯಾತ್ರೆ ಬಂದರು, ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ, ದೇವರ ಹೆಸರನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. 10 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ರು, ಹೇಗಿತ್ತು ಅವರ ಆಡಳಿತ ವೈಖರಿ? ಆಡಳಿತ ತುಂಬಾ ಕೆಳಮಟ್ಟದಾಗಿತ್ತು. ಯಾಕಂದ್ರೆ ಪ್ರಧಾನಿ ಆದವರು ಯಾವ ರೀತಿ ಇದ್ರು, ಹಿಂದೆ ಹೇಗಿದ್ರು, ಆ ರೀತಿ ಇವರಿಲ್ಲ. ಮೋದಿಯವರು ಒಬ್ಬ ದುರಹಂಕಾರಿ, ಯಾರು ಅವರ ಪಕ್ಷದ ಮತ್ತು ಇನ್ನಿತರ BJPಯಲ್ಲಿ ಇರ್ತಕ್ಕಂಥ ನಾಯಕರ ಹೆಸರುಗಳೇ ಬರ್ತಾ ಇಲ್ಲ. ಈಗ ಅವ್ರು ಕೆಲವೊಂದು ಅಂಧಭಕ್ತರು ಇರ್ತಾರಲ್ಲ, ಅವ್ರು ಕೇಳಿದ್ರೆ ಏನಕ್ಕೆ ಓಟ್ ಹಾಕ್ಬೇಕಪ್ಪ ನರೇಂದ್ರ ಮೋದಿಗೆ, ಯಾವುದೇ ಅಭಿವೃದ್ಧಿನೇ ಮಾಡಲಿಲ್ಲ 10 ವರ್ಷಗಳಲ್ಲಿ, ದೇಶ ಎಷ್ಟು ಹಿಂದೆ ಹೋಯ್ತಾರೆ ಅಂತ ಕೇಳಿದರೆ
ಇಲ್ಲ ಮೋದಿಗೆ ನೋಡಿ ಓಟ್ ಹಾಕಿ ಅಂತ. ಮೋದಿಗೆ ಏನು ನೋಡಬೇಕು ಅವನಿಗೆ? ಮನೆ ಮಠ ಏನೂ ಇಲ್ಲ, ಸಂಸಾರ ಇದ್ದವ್ರನ್ನ ಮತ ಹಾಕಿದರೆ ಅಥವಾ ಎಲ್ಲರನ್ನ ಒಂದುಗೂಡಿಸಿ ದೇಶನ ಆರ್ಥಿಕ ಪರಿಸ್ಥಿತಿ ಮತ್ತು ಎಲ್ಲದರಲ್ಲಿ ಅಭಿವೃದ್ಧಿ ಮಾಡ್ತಾರಂತ ನಮ್ಮ ಭಾವನೆ. ಎನ್ ಡಿ ಎ ಒಕ್ಕೂಟದವ್ರು ಹೇಳ್ತಾರೆ, ಇಂಡಿಯಾ ಒಕ್ಕೂಟ ಇನ್ನೂ ಕೂಡ ಯಾರು ಪ್ರಧಾನಿ ಅಂತ ಘೋಷಣೆ ಮಾಡಿಲ್ಲ, ಸೂಕ್ತ ಅಭ್ಯರ್ಥಿನೇ ಅವರಲ್ಲಿ ಇಲ್ಲ ಅಂತ. ನೋಡಿ, ಈ ಏನು ಇಂಡಿಯಾ ಒಕ್ಕೂಟ ಇದೆಯಲ್ಲ, ಅದು ಎಲೆಕ್ಷನ್ ಆಗಿ ಆಯ್ಕೆ ಆದಮೇಲೆ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ. ಮೊದಲೇ ಮೋದಿ ಥರ ಇವರೇ ಪ್ರಧಾನಿ ಅಂತ ಮಾಡಲ್ಲ, ಯಾಕಂದ್ರೆ ಸಮರ್ಥ ನಾಯಕರಿದ್ದಾರೆ, ಸಾಕಷ್ಟು ಅರ್ಥಶಾಸ್ತ್ರಜ್ಞರಿದ್ದಾರೆ, ಆಡಳಿತವನ್ನು ಸರಿಯಾಗಿ ಮನಗಂಡವರಿದ್ದಾರೆ ಒಕ್ಕೂಟದಲ್ಲಿ. ಅದಕ್ಕೆ ಯುವ ನಾಯಕರು, ಈಗಿನ ನಮ್ಮ ದೇಶಕ್ಕೆ ಬೇಕಾಗಿರುವುದು ಯುವಶಕ್ತಿ. ಯುವಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಅಭ್ಯರ್ಥಿ ಸೂಕ್ತ ಅಂತ ನನ್ನ ಅನಿಸಿಕೆ. ಎಷ್ಟು ಸೀಟ್ ಬರಬಹುದು ಸರ್ ಇಂಡಿಯಾ ಒಕ್ಕೂಟಕ್ಕೆ? 350 ಬರಬಹುದು ಅಂತ ನನ್ನ ಭಾವನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು.